ಗೈಸ್, ವೆಲ್ಕಮ್ ಟು ಕೆಬಿಪಿಯ ಚಾನಲ್. ನಾನು ಆಶಿಕ್. ನಾನೀಗ ರಿವ್ಯೂ ಮಾಡೋಕೆ ಹೊರಟಿರೋಂಥದ್ದು ಆದಿಪುರುಷ್ನ 3D ಟೀಸರ್ಗೆ. ಎಷ್ಟು ಲೇಟ್ ಮಾಡೋರು ಇವರು, 5 ಗಂಟೆಗೆ ಅಂದರೆ ಅದರಲ್ಲೂ ಒಂದು ಡಿಸ್ರೆಸ್ಪೆಕ್ಟ್ ಇದ್ದಿದ್ದೆ ಅವ್ರದ್ದು. ಆಮೇಲೆ ತುಂಬ ಜನ ಇದು ಟಾಲಿವುಡ್ ಮೂವಿ ವರ್ಸ್ಟ್ ಮೂವಿ ಹಂಗೆ ಹಂಗೆ ಅಂತ ಹೇಳ್ತಿದ್ದಾರೆ. ಇದನ್ನು ಡೈರೆಕ್ಟ್ ಮಾಡಿರೋದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇದು ಬಾಲಿವುಡ್ ಅವರೇ ಮಾಡಿರೋಂಥ ಮೂವಿ. ಇದು ಬಾಲಿವುಡೇ ಈ ಥರ ಕಚಡನ ಮಾಡಿರೋಂಥದ್ದು. ನಮ್ಮ ಸೌತ್ ಸ್ಟಾರ್ಸ್ನ ತೊಗೊಂಡು ಈ ಥರ ಕಚಡ ಮೂವಿಗಳನ್ನ ಮಾಡ್ತಿರೋದು ಅವರೇನೆ. ಸೊ ಇದ್ರ ಬಗ್ಗೆ ಯಾವುದು ಡಿಸ್ಕಷನ್ ಬೇಡ ಇನ್ನು. ಸೊ ಗೈಸ್, ಅದನ್ನೇ ಮಾಡಿದೆ ಲೆಸ್ ಆದ ವೀಡಿಯೋ. ಆದರೆ ಯು ವಿ ಕ್ರಿಯೇಷನ್ ಅವರು ಅದನ್ನು ರಿಮೂವೇ ಮಾಡಿಬಿಟ್ರಲ್ಲ, ಅದೇ ನನಗೆ ಯೋಚನೆ ಮಾಡ್ತಿರೋಂಥದ್ದು. ನಾನು ಏನಕ್ಕೆ ರಿಮೂವ್ ಮಾಡಿದ್ರು, ಮತ್ತು ಏನಕ್ಕೆ ಹಾಕ್ಬೇಕು, ಏನಕ್ಕೆ ಈ ಥರ ಈ ಕ್ರಿಂಜಿ ಕ್ರಿಯೇಷನ್ ಮಾಡ್ತಿದ್ದೀರಾ ನಂಗೆ ಗೊತ್ತಾಗ್ತಾ ಇಲ್ಲ. ಏನು ಅದರಲ್ಲೂ ಏನಾದ್ರು ಪ್ರಾಬ್ಲಮ್ ಆಯಿತಾ? ಇಲ್ಲಾಂದರೆ ಅನೌನ್ಸ್ಮೆಂಟೇ ಮಾಡೋಕೆ ಹೋಗ್ಬಿಡಿ, ಎಲ್ಲ ಕ್ರಿಯೇಟ್ ಆದಮೇಲೆ ಟೈಮ್ ತೊಗೊಳ್ಳಿ, ಟೈಮ್ ತೊಗೊಳ್ಳಿ, ಎಲ್ಲದಕ್ಕೂ ಟೈಮ್ ತೊಗೊಳ್ಳಿ. ಈಗ ರಾಜಮೌಳಿ ಅವರು ಅಷ್ಟು ಟೈಮ್ ತೊಗೊತಾರೆ, ಇಷ್ಟು ಟೈಮ್ ತೊಗೊತಾರೆ ಅಂತ ಹೇಳ್ತಿರಲ್ಲ, ಟೈಮ್ ತೊಗೊಳ್ಳಿ, ಅಂಥ ಮೂವಿ ಕ್ರಿಯೇಟ್ ಮಾಡಿ, ಇಂಪ್ಯಾಕ್ಟ್ಫುಲ್ ತನ್ನಿ. ಯಾಕೆ ಇದು ಅರ್ಜೆಂಟಲ್ಲಿ ತಂದು ಏನೇನ ಮಾಡಿ? ಈಗ ನೋಡಿ, ಇದು ತೆಗೆದು ಹಾಕಿದ್ರು, ಕೌಂಟೌನ್ ಹಾಕಿದ್ರು, ಅದನ್ನು ಈಗ ತೆಗ್ದೇ ಬಿಟ್ರು. ಕ್ರಿಂಜಿ, ಫುಲ್ ಕ್ರಿಂಜಿ. ಇನ್ನೇನು ಹೇಳಬೇಕು ಇದಕ್ಕೆ? ಅದರಲ್ಲೂ ಪ್ರಭಾಸ್ ಅವ್ರು ಮರ್ಯಾದೆ ಹೋಗ್ತದೆ, ನನಗೆ ಅದು ಬೇಜಾರು. ನನಗೆ ಆ್ಯಕ್ಟರ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಹೇಟ್ ಇಲ್ಲ ನನಗೆ. ಪ್ರಭಾಸ್ ಅವ್ರು ಅಂದರೆ ಬಾಹುಬಲಿ, ಅದಕ್ಕಿಂತನೂ ಮುಂಚೆನೇ ಛತ್ರಪತಿ ನೋಡಿದಾಗಲೇ ನಾನು ಫುಲ್ ಅವರು ಫ್ಯಾನ್ ಆಗೋಗ್ಬಿಟ್ಟಿದ್ದೆ. ಅವ್ರ ಮರ್ಯಾದೆ, ಅವ್ರು ಎಷ್ಟೋ ಕಷ್ಟ ಪಡ್ಕೊಂಡು ಈ ಪೊಸಿಷನ್ನಿಗೆ ಬಂದಿರ್ತಾರೆ, ಅವ್ರ ಮರ್ಯಾದೆನೂ ತೆಗಿತಿದ್ದೀರಾ? ಈ ಓಂ ರಾಟ್ ಅವ್ರ ಮೇಲೆ ನನಗೆ ಕಮ್ಮಿ ಸಿಟ್ಟು ಬರುತ್ತೆ ಅಲ್ಲ ಗುರು. ಆ ತಾನಾಜಿ ಅದು ಯಾರ್ದು ಸ್ಕ್ರಿಪ್ಟ್ ಅದನ್ನು ಕೇಳಿಬಿಡಿ, ಕದ್ದಿದ್ರ ಏನು ಅಂತ. ಡೈರೆಕ್ಟಾಗಿ ಶ್ರೀರಾಮ ರಾಮಾಯಣಕ್ಕೆ ಬರಬೇಕು ಅಂದರೆ ತಾನಾಜಿ ಯಾರ್ದು, ಯಾರು ನಾನು ಕಾಪಿ ಮಾಡ್ಕೊಂಡು ಯಾರು ಹೆಲ್ಪ್ ತೊಗೊಂಡು ಮಾಡಿದ್ರು ಅಂತ ಕೇಳಬೇಕು ಅಂತ ಅನಿಸುತ್ತೆ. ನಿಜ ಸಿಟ್ಟಂತಲ್ಲ, ಒಬ್ಬರು ಕಷ್ಟಪಟ್ಟು ಒಂದು ಪೊಸಿಷನಿಗೆ ಹೋಗಿರ್ತಾರೆ, ಅವ್ರ ಮರ್ಯಾದೆ ಯಾಕೆ ತೆಗಿತಾರೆ ಅಂತ. ಓಕೆ, 3D ಟೀಸರ್ ಏನೋ ಇರಬೇಕು, ಅವ್ರದ್ದೇನೋ ಇಂಪ್ಯಾಕ್ಟ್ಫುಲ್ ಏನೋ ಒಂದು ಕ್ರಿಯೇಟ್ ಮಾಡಿರಬೇಕು. ನೋಡೋಣ, ಅದನ್ನು ನೋಡಿದ ಮೇಲೆ ಅದಕ್ಕೆ ಡಿಸೈಡ್ ಮಾಡೋಣ. ಈಗ ಯಾಕೆ ಇದನ್ನು ಹಾಕಿ ಕೌಂಟೌನ್ ಹಾಕಿಬಿಟ್ಟು ಯಾಕೆ ತೆಗೆದ್ರೆ ಗೊತ್ತಿಲ್ಲ, ಪ್ರೀಮಿಯರ್ನ ಯಾಕೆ ತೆಗೆದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ, ಲೆಟ್ಸ್ ವೆಯ್ಟ್.